ಮುಡಾ ಕೇಸ್ನಲ್ಲಿ ಇಡಿ ಅಧಿಕಾರಿಗಳ ತನಿಖೆ ಚುರುಕಾಗಿದೆ. ಮುಡಾ ಕಚೇರಿ ರೇಡ್ ಮುಗಿಸಿದ ಬೆನ್ನಲ್ಲೇ ತನಿಖೆ ವೇಗ ಪಡೆದುಕೊಂಡಿದೆ. ಹಲವರ ವಿಚಾರಣೆಯನ್ನು ಸಹ ಇಡಿ ಅಧಿಕಾರಿಗಳು ವೇಗವಾಗಿ ನಡೆಸ್ತಾ ಇದ್ದಾರೆ. ಮುಡಾ ಕೇಸ್ನಲ್ಲಿ ಇಡಿ ಅಧಿಕಾರಿಗಳ ತನಿಖೆ ಚುರುಕಾಗಿದೆ. ಮುಡಾ ಕಚೇರಿ ಮೇಲೆ ರೇಡ್ ನಡೆಸಿತ್ತು ಇಡಿ, ದಾಖಲೆಗಳ ಪರಿಶೀಲನೆ ನಡೆಸಿತ್ತು. ಅದರ ಬೆನ್ನಲ್ಲೇ ತನಿಖೆ ಕೂಡ ಬಹಳ ಸ್ಪೀಡ್ ಆಗಿ ನಡೀತಾ ಇದೆ. ಹಲವರ ವಿಚಾರಣೆಯನ್ನು ಇಡಿ ಬಹಳ ಫಾಸ್ಟ್ ಆಗಿ ನಡೆಸ್ತಾ ಇದೆ. ಮುಡಾದ 6 ಅಧಿಕಾರಿಗಳ ವಿಚಾರಣೆ ಆಗಿದೆ ಈಗಾಗಲೇ ಇಡಿಯಿಂದ. ಸಾಮಾಜಿಕ ಕಾರ್ಯಕರ್ತ ಗಂಗರಾಜುಗೆ ಈಗ ನೋಟಿಸ್ ಹೋಗಿದೆ. ನಾಳೆ ಬೆಂಗಳೂರಿನ ಇಡಿ ಕಚೇರಿಗೆ ಗಂಗರಾಜು ಹಾಜರಾಗ್ತಾರೆ. ವಿಚಾರಣೆ ಇಡಿ ಕಚೇರಿಗೆ ಹಾಜರಾಗುವಂತೆ ಗಂಗರಾಜುಗೆ ಇಡಿ ನೋಟಿಸ್ ಕೊಟ್ಟಿದೆ. ಇಡಿ ಕಚೇರಿಗೆ ನಾಳೆ ಹಾಜರಾಗಲಿದ್ದಾರೆ ಗಂಗರಾಜು. ದಾಖಲೆ ಸಮೇತ ಹಾಜರಾಗಿ ಅಂತ ಇಡಿ ಸೂಚನೆ ಕೊಟ್ಟಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್, ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಮುಡಾ ಕೇಸ್ನಲ್ಲಿ ಒಂದು ಕಡೆ ಲೋಕಾಯುಕ್ತ ತನಿಖೆ, ಇನ್ನೊಂದು ಕಡೆ ಇಡಿ ತನಿಖೆ. ಇಡಿ ತನಿಖೆ ಬಹಳ ಫಾಸ್ಟ್ ಆಗಿ ನಡೀತಾ ಇದೆ. ಇಲ್ಲಿ ತನಕ ಮುಡಾ ಕಚೇರಿ ಮೇಲೆ ರೇಡ್ ಆಯಿತು, ಅಲ್ಲಿನ ಅಧಿಕಾರಿಗಳ ವಿಚಾರಣೆ ನಡೀತು, ಈಗ ವೈಯಕ್ತಿಕವಾಗಿ ವಿಚಾರಣೆ ಶುರು ಮಾಡಿದೆ. ಸಾಮಾಜಿಕ ಕಾರ್ಯಕರ್ತ ಗಂಗರಾಜು ಮೊದಲನೇದಾಗಿ ನೋಟಿಸ್ ಕೊಟ್ಟಿದ್ದಾರೆ. ದೂರುದಾರರನ್ನ ಕರೆದು ವಿಚಾರಣೆ ನಡೆಸಿದ್ರು. ಇನ್ನು ಆರೋಪಿಗಳ ವಿಚಾರಣೆ ಆರಂಭ ಆಗಿಲ್ಲ. ಈಗ ನಾಳೆ ಗಂಗರಾಜು ಕರೆದು ವಿಚಾರಣೆ ನಡೆಸ್ತಾ ಇರೋದು. ಏನಂತ ನೋಟಿಸ್ ಕೊಟ್ಟಿದ್ದಾರೆ ಶ್ವೇತ? ಏನಂತ ಹೇಳಿದ್ರೆ, ಈಗ ಮೂಡಾದಲ್ಲಿ ಸಾಕಷ್ಟು ಹಗರಣ ಆಗಿರ್ತಕ್ಕಂಥದ್ದು. ಒಂದು ಕಡೆ ಈಗ ಸಿಎಂ ಅವರ ಪತ್ನಿ 14 ನಿವೇಶನಗಳನ್ನ ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಲೋಪಗಳು, ಅದೇ ರೀತಿಯಾಗಿ ಆ ಕೇಸು ಸೇರಿದಂತೆ ಸುಮಾರು 1,000 ಕೋಟಿಗೂ ಅಧಿಕ ಭ್ರಷ್ಟಾಚಾರ ಆಗಿದೆ, ಮತ್ತೆ ಹಣಕಾಸಿನ ಅವ್ಯವಹಾರ ಆಗಿದೆ ಅನ್ನೋ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಇನ್ನು ಮೂಡಾದಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರದ ಸಂಬಂಧವಾಗಿಯೂ ಕೂಡ ಸಾಕಷ್ಟು ವೇದಿಕೆಗಳಲ್ಲಿ ಸಾಮಾಜಿಕ ಕಾರ್ಯಕರ್ತ ಗಂಗರಾಜ್ ಅವರು ದನಿ ಕೂಡ ಎತ್ತಿದ್ರು. ಅದಲ್ಲದೆ ಏನು 14 ಸೈಟ್ಗಳನ್ನ ಸಿಎಂ ಅವರ ಪತ್ನಿಗೆ ನೀಡುವಂತ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಲೋಪಗಳು, ಅದೇ ರೀತಿಯಾಗಿ 50-50 ಹಗರಣದಲ್ಲಿ ಆಗಿರ್ತಕ್ಕಂಥ 1,000 ಕೋಟಿಯ ಹಗರಣ ಏನಿದೆ, ಇದ್ರ ಬಗ್ಗೆ ಸಾಕಷ್ಟು ಬಾರಿ ದನಿ ಎತ್ತಿದಂತ ಆಟೆಯ ಕಾರ್ಯಕರ್ತ ಗಂಗರಾಜು ಏನಿದ್ದಾರೆ, ಗಂಗರಾಜು ಅವರಿಗೆ ಇಡಿ ಅವರು ನೋಟಿಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಂತ ಹೇಳಿದ್ರೆ, ಮೊದಲಿಗೆ ಅವರ ರಕ್ತ ಸಂಬಂಧಿಗಳು, ಅವರು ಮತ್ತೆ ಅವರ ಸೋದರ ಸಂಬಂಧಿಗಳೇನಿರ್ತಾರೆ ಅವರೆಲ್ಲರ ಆರ್ಥಿಕ ವಹಿವಾಟಿನ ಸಂಪೂರ್ಣ ಮಾಹಿತಿಯನ್ನು ಒದಗಿಸ್ಬೇಕು ಅಂತ ಕೂಡ ಹೇಳಿರ್ತಕ್ಕಂಥದ್ದು. ಅದರ ಜೊತೆಗೆ ಏನು ಮೂಡಾದಲ್ಲಿ ಆಗಿರ್ತಕ್ಕಂತಹ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು, ರಾಜ್ಯಪಾಲರಿಗೆ ಕೊಟ್ಟಿರ್ತಕ್ಕಂಥ ದೂರು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಅದರ ಜೊತೆಗೆ ಒಂದು ಇಡಿಗೆ ಕೂಡ ಅವರು ಒಂದು ದೂರನ್ನ ಕೂಡ ಕೊಟ್ಟಿದ್ರು. ಆದ್ರೆ ಇದು 3 ವಿಚಾರಗಳಿರ್ತಕ್ಕಂಥದ್ದು. 3 ವಿಚಾರಗಳನ್ನು ಸೇರಿಸಿ ಈಗ ಅವರನ್ನ ಕರೆದಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಇಡಿಯ ತನಿಖೆ ಬಹಳ ಫಾಸ್ಟ್ ಆಗಿ ನಡೀತಾ ಇರ್ತಕ್ಕಂಥ. ಯಾಕಂದ್ರೆ 6 ದಿನಗಳ ಹಿಂದೆ ನಡೆದಂತಹ ಮೂಡ ಮೇಲೆ ನಡೆದಂತಹ ರೇಡ್ ಏನಿತ್ತು, ರೇಡ್ ಅಲ್ಲೂ ಕೂಡ 2 ದಿನಗಳ ಸತತವಾದಂತಹ ತನಿಖೆ ನಡೆಸಿ ಸಾಕಷ್ಟು ದಾಖಲೆಗಳು, ಆರ್ಡಿಸ್ ಗಳನ್ನ ತಗೊಂಡೋಗಿದ್ರು. 2 ದಿನಗಳ ಹಿಂದೆ ಕೂಡ 6 ಜನ, ಅಂದ್ರೆ ಆಯುಕ್ತರಿರ್ಬೋದು, ಅಲ್ಲಿನ ಟೈಪಿಸ್ಟ್ ಗಳಿರ್ಬೋದು, FDCಗಳಿರ್ಬೋದು, ತಹಶೀಲ್ದಾರ್ ಇರ್ಬೋದು, ಇವರೆಲ್ಲರನ್ನೂ ಕರೆಸಿ ಏಕಾಏಕಿ ಇಡಿ ತನಿಖೆಯನ್ನ ಮಾಡಿತು. ಅದ್ರ ಬೆನ್ನಲ್ಲೇ ಈಗ ಈ ಹಗರಣದ ಬಗ್ಗೆ ಮಾತನಾಡಿದಂತ ವ್ಯಕ್ತಿಗಳೇನಿದ್ರು ಅಂತವರನ್ನ ಗುರುತು ಮಾಡಿ ಅವರನ್ನ ಕರೆದು ತನಿಖೆ ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಮೂಡಾದಲ್ಲಾಗಿರ್ತಕ್ಕಂಥ ಭ್ರಷ್ಟಾಚಾರವನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿರ್ತಕ್ಕಂಥ ಇಡಿ ಬಹಳ ಫಾಸ್ಟ್ ಆಗಿ ತನಿಖೆಯನ್ನ ಮಾಡ್ತಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಶ್ವೇತಾ. ಎಸ್, ಥ್ಯಾಂಕ್ ಯು ಮಧುಸೂದನ್ ಇವೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.